ನಮಸ್ಕಾರ ನಾನು ನಿಮ್ಮ ರಕ್ಷಿತ್ ಶೆಟ್ಟಿ ಚಿತ್ತಾರ ಯೂಟ್ಯೂಬ್ ಚಾನೆಲ್ನ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಕನ್ನಡ ಚಿತ್ರ ಪ್ರೇಕ್ಷಕರಿಗೆ ನಮಸ್ಕಾರ ನಾನು ಕೆಆರ್ ಮುರಳೀಕೃಷ್ಣ ಕನ್ನಡ ಚಲನಚಿತ್ರಗಳ ನಿರ್ಮಾಪಕ ನಿರ್ದೇಶಕ ಹಾಗೂ ವೃತ್ತಿನಿರತ ವಕೀಲ ಕಳೆದ ಸಂಚಿಕೆಯಲ್ಲಿ ಡಾಕ್ಟರ್ ರಾಜಕುಮಾರ್ ಅವರ ಕಾದಂಬರಿ ಆಧಾರಿತ ಚಿತ್ರಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದೆ ಆ ಸಂಚಿಕೆಯ ಕೊನೆಯಲ್ಲಿ ಡಾಕ್ಟರ್ ರಾಜಕುಮಾರ್ ಅವರು ಬರೀ ಕನ್ನಡ ಕಾದಂಬರಿ ಆಧಾರಿತ ಚಿತ್ರಗಳಷ್ಟೇ ಅಲ್ಲ ಇಂಗ್ಲಿಷ್ ಕಾದಂಬರಿ ಆಧಾರಿತ ಚಿತ್ರದಲ್ಲೂ ಸಹ ನಡೆಸಿದ್ದಾರೆ ಅಂತ ಆ ಚಿತ್ರ ಒಂದು ಮುತ್ತಿನ ಕಥೆ ಈ ಚಿತ್ರನ ಶಂಕರ್ ನಾಗರ್ ಅವರು ನಿರ್ದೇಶನ ಮಾಡಿದ್ದಾರೆ ಆಧಾರಿತವಾಗಿತ್ತು ಅದೊಂದು ಇಂಗ್ಲಿಷ್ ಕಾದಂಬರಿ ಆಗಿದ್ರು ಅದರ ಕಥಾ ಹಂದರ ಡಾಕ್ಟರ್ ರಾಜಕುಮಾರ್ ಅವರಿಗೆ ತುಂಬಾ ಕಾರಣ ಇಷ್ಟೇ ಅದೊಂದು ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡ್ತಾ ಇತ್ತು ಹೇಗೆ ಒಂದು ಹಳ್ಳಿನಲ್ಲಿ ಒಂದು ನೆಮ್ಮದಿ ಅನ್ನೋದು ಇತ್ತು ಅಲ್ಲಿ ಹೇಗೆ ಆ ನಾಯಕ ನಟನಿಗೆ ಒಂದು ಮುತ್ತು ಸಿಕ್ತು ಆ ಮುತ್ತಿನಿಂದ ಆ ಸಂಪೂರ್ಣ ಆ ಹಳ್ಳಿನಲ್ಲಿ ಏನು ಬದಲಾವಣೆಗಳಾಗತ್ತೆ ಅನ್ನೋದೇ ಒಂದು ಕಥಾ ಹಂತ ಈ ಚಿತ್ರಕ್ಕೆ ರಾಜಕುಮಾರ್ ಅವರು ಎಷ್ಟು ಪರಿಶ್ರಮ ಪಟ್ಟಿದ್ರು ಅನ್ನೋದನ್ನ ಸಣ್ಣದಾಗಿ ಹೇಳ್ತೀನಿ ಈ ಚಿತ್ರವೇ ಭಾರತೀಯ ಚಿತ್ರರಂಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂಡರ್ ವಾಟರ್ ಕ್ಯಾಮರಾದಲ್ಲಿ ಒಂದು ಫೈಟಿಂಗ್ ಸೀನ್ ಅನ್ನು ತೆಗೆದಿದ್ದು ಅನ್ನೋ ಹೆಗ್ಗಳಿಕೆ ಇದೆ ಅಷ್ಟೇ ಅಲ್ಲ ಅಂಡರ್ ವಾಟರ್ ಆಕ್ಸಿಜನ್ ಮಾಸ್ಕ್ ಇಲ್ಲದೆ ಈ ಫೈಟಿಂಗ್ ಸೀನ್ ಅನ್ನು ತೆಗೆದಿದ್ದು ಈ ಚಿತ್ರದ ಚಿತ್ರೀಕರಣ ಆಗ್ಬೇಕಾದ್ರೆ ಡಾಕ್ಟರ್ ರಾಜಕುಮಾರ್ಗೆ 58ನೇ ವಯಸ್ಸು ನಡೀತಾ ಇತ್ತು ಆದ್ರೆ 58ನೇ ವಯಸ್ಸಿನಲ್ಲಿ ಮಾಸ್ಕ್ ಇಲ್ಲದೆ ಅಂಡರ್ ವಾಟರ್ ನಲ್ಲಿ ಒಂದು ಫೈಟ್ ಸೀನಿಗೆ ಡಾಕ್ಟರ್ ರಾಜಕುಮಾರ್ ಅವರು ಅಭಿನಯಿಸಿದ್ದಾರೆ ಅಂತ ಹೇಳಿದ್ರೆ ಅವರ ಆರೋಗ್ಯ ಎಷ್ಟರ ಮಟ್ಟಕ್ಕೆ ಅವರು ಕಾಪಾಡಿಕೊಂಡಿದ್ರು ಅನ್ನೋದನ್ನ ನೀವು ಊಹಿಸಿ ನಿತ್ಯ ಯೋಗ ಮಾಡೋ ರಾಜಕುಮಾರ್ ಅವರಿಗೆ ಈ ಚಿತ್ರದ ಚಿತ್ರೀಕರಣದಲ್ಲಿ ಅದು ಬಹಳ ಉಪಯೋಗಕ್ಕೆ ಬಂತು ಪ್ರೇಕ್ಷಕರೇ ಕಳೆದ ಸಂಚಿಕೆಯಲ್ಲಿ ನಾನು ರಾಜಕುಮಾರ್ ಅವರ ಒಂದಿಷ್ಟು ವಿಶೇಷ ಚಿತ್ರಗಳ ಬಗ್ಗೆ ಹೇಳ್ತಿದ್ದೆ ಅಂತಹ ವಿಶೇಷ ಚಿತ್ರಗಳಲ್ಲಿ ನಾಂದಿ ಸಹ ಈ ನಾಂದಿ ಅನ್ನೋ ಚಿತ್ರ 1964ನೇ ಇಸ್ವಿನಲ್ಲಿ ಬಂತು ಈ ಚಿತ್ರದ ನಿರ್ದೇಶಕರು ಎನ್ ಲಕ್ಷ್ಮೀನಾರಾಯಣ ಈ ಚಿತ್ರದಲ್ಲಿ ನಾಯಕ ನಟನಿಗೆ ತುಂಬಾ ಒಳ್ಳೆ ಸಂಸಾರ ಒಂದು ಮಗು ಇರುತ್ತೆ ಕಾರಣಾಂತರಗಳಿಂದ ಆತ ತನ್ನ ಹೆಂಡತಿಯನ್ನ ಕಳ್ಕೊಂತಾನೆ ಆದ್ರೆ ಅವನಿಗೆ ಆ ಮಗುವನ್ನ ನೋಡ್ಕೊಳೋದಕ್ಕೆ ಬಹಳ ಕಷ್ಟ ಆಗುತ್ತೆ ಅಂತ ಸಮಯದಲ್ಲಿ ಆತನಿಗೆ ಎರಡನೇ ಮದುವೆ ಆಗೋದಕ್ಕೆ ನೆಸೆಸಿಟಿ ಬೀಳುತ್ತೆ ಆಗ ಆತ ಇನ್ನೊಂದು ಮದುವೆ ಆಗ್ತಾನೆ ಆ ಮದುವೆ ಆಗೋ ಹುಡುಗಿ ಕಿವುಡಿ ಹಾಗೇನೆ ರಾಜಕುಮಾರ್ ಅವರ ಮಗು ತುಂಬಾ ಚೆನ್ನಾಗಿರ್ತಿದ್ದ ಮಗು ಏನಾಗುತ್ತೆ ಜ್ವರ ಪೀಡಿತ ಆಗಿಬಿಟ್ಟಿದೆ ಅದಕ್ಕೆ ಕಿವುಡು ರಾಜಕುಮಾರ್ ತನ್ನ ಹೆಂಡತಿ ಮಾತನ್ನ ಕಲಿಸಲು ಬಹಳಷ್ಟು ಪ್ರಯತ್ನಗಳನ್ನು ಮಾಡಿ ಅದರಲ್ಲಿ ಅವರು ಸಕ್ಸಸ್ ಆಗ್ತಾರೆ ವಿಧಿ ಅವರ ಮಗುನ ಅವರು ಕಳ್ಕೊಣ ಅವರ ಜೀವನವೆಲ್ಲ ಅವರು ಈ ಕಿವುಡು ಮತ್ತು ಮೂಗ ಮನುಷ್ಯರು ಯಾರಿರ್ತಾರೆ ಅವರುಗಳಿಗೆ ಮುಡುಪಾಗಿ ಇಡ್ತಾರೆ ಇಂತಹ ಒಂದು
ಉತ್ತಮ ಗುರಿ ಹೊಂದಿರತಕ್ಕಂಥ ಚಿತ್ರ 1964ನೇ ಇಸ್ವಿನಲ್ಲೇ ಕನ್ನಡ ಚಿತ್ರರಂಗದಲ್ಲಿ ಬಂದಿತ್ತು. ಆನಂತರ 1972ರಲ್ಲಿ ಇಂಥ ಒಂದು ಪ್ರಯತ್ನವನ್ನ ಹಿಂದಿ ಚಿತ್ರದಲ್ಲಿ ಸಂಜೀವ್ ಕುಮಾರ್ ಮತ್ತು ಜಯಬಾದ್ರಿ ಇದ್ದುಕೊಂಡು ಕೋಶಿಶದ ಚಿತ್ರ. ಪ್ರೇಕ್ಷಕರೇ, ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಚಿತ್ರಗಳಿಗೆ ಕಥಾವಸ್ತುವನ್ನು ಯಾವ ರೀತಿ ಆಯ್ಕೆ ಮಾಡಿಕೊಂಡಿದ್ರು ಅನ್ನೋದನ್ನ ಅವರ ಪ್ರತಿ ಚಿತ್ರದ ಕಥೆಯನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಅರ್ಥ ಆಗುತ್ತೆ. ಅಂತ ಉತ್ತಮ ಕಥೆಗಳಲ್ಲಿ, ಅಂತ ಉತ್ತಮ ಚಿತ್ರಗಳಲ್ಲಿ 1967ನೇ ಇಸ್ವಿನಲ್ಲಿ ಬಿಡುಗಡೆಯಾದ ಬಂಗಾರದ ಹೂವು ಅನ್ನೋ ಒಂದು ಚಿತ್ರ ಬಹಳ ಗಮನೀಯವಾಗಿ ಪ್ರೇಕ್ಷಕರನ್ನು ತನ್ನತ್ತ ಸೆಳೆಯಿತು. ಈ ಚಿತ್ರದಲ್ಲಿ ನಾಯಕಿಗೆ ಕುಷ್ಠರೋಗ ಬಂದಿರುತ್ತೆ. ಹಾಗೆ ತನ್ನ ಪ್ರಿಯತಮನಿಗೆ ತನಗೆ ಬಂದಿರುವ ಕುಷ್ಠರೋಗದಿಂದ ತೊಂದರೆ ಆಗಬಹುದು ಅಂತ ಹೇಳಿ ಅವಳು ಮದುವೆಗೆ ಒಪ್ಪಿಗೆಯನ್ನು ಸೂಚಿಸೋದಿಲ್ಲ. ನಂತರ ಆ ಕುಷ್ಠರೋಗ ಅವಳಿಗೆ ಗುಣವಾಗುತ್ತೆ. ಅಂದ್ರೆ ಈ ಬಂಗಾರದ ಹೂವು ಚಿತ್ರದಲ್ಲಿ ಸಂದೇಶ ಏನ್ ಕೊಡ್ತೀವಿ ಅಂದ್ರೆ ಕುಷ್ಠರೋಗ ಗುಣವಾಗುತ್ತದೆ ಅನ್ನೋ ಒಂದು ಸಂದೇಶ ಕೊಡುತ್ತೆ. ನಾಯಕನಿಗೆ ಗೊತ್ತಾಗತ್ತೆ, ನಾಯಕಿಗೆ ಕುಷ್ಠರೋಗ ಇತ್ತು, ಅದು ಗುಣವಾಗಿದೆ, ತನ್ನಿಂದ ಅದನ್ನು ಮುಚ್ಚಿಟ್ಟಿದ್ದಾಳೆ ಅಂತ ಹೇಳಿ ಅವಳನ್ನು ಹೋಗಿ ನಾಯಕಿನ ಅವನು ಮದುವೆ ಆಗ್ತಾನೆ. 1971ನೇ ಇಸ್ವಿನಲ್ಲಿ ಒಂದು ಅಭೂತಪೂರ್ವವಾದ ಕನ್ನಡ ಸಿನಿಮಾ ರಿಲೀಸ್ ಆಯಿತು. ಆ ಸಿನಿಮಾದಲ್ಲಿ ಮೂರು ದಿಗ್ಗಜರು ತಮ್ಮ ಕಲೆಯನ್ನ ಧಾರೆ ಎರೆದಿದ್ರು. ಮೊದಲನೇ ದಿಗ್ಗಜ ಆ ಚಿತ್ರದ ನಿರ್ದೇಶಕ ಎಸ್ ಆರ್ ಪುಟ್ಟಣ್ಣ ಕಡಗ. ನಾಯಕ ನಟನಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತೊಬ್ಬ ದಿಗ್ಗಜ. ಮೂರನೇ ದಿಗ್ಗಜನೇ ಭಾರತೀಯ ಚಿತ್ರರಂಗದಲ್ಲಿ ಅತ್ಯುತ್ತಮ ನಟ ಅಂತ ಹೆಸರು ಮಾಡಿದ ಪೃಥ್ವಿರಾಜ್ ಕಪೂರ್ ಅವರು. ಈ ಮೂರು ದಿಗ್ಗಜರ ಸಮ್ಮಿಲನವೇ ಸಾಕ್ಷಾತ್ಕಾರ. ಖಂಡಿತ ಪ್ರೇಕ್ಷಕರಿಗೂ ಸಹ ಒಂದು ಮನರಂಜನೆಯ, ಒಂದು ಮೌಲ್ಯಾಧಾರಿತ ಚಿತ್ರದ ಸಾಕ್ಷಾತ್ಕಾರ. ಈ ಚಿತ್ರದ ನಾಯಕಿ ಜಮುನಾ ಅವರು ನಾಯಕಿಗೆ ಜಾತಕದ ದೋಷ ಇದೆ ಅಂತ ಹೇಳಿ ನಾಯಕರಿಗೂ ನಾಯಕಿಗೂ ಮದುವೆ ಆಗಬೇಕಾಗಿದ್ದು ನಿಂತೋಗತ್ತೆ. ನಾಯಕ ಒಲವೇ ಜೀವನದ ಸಾಕ್ಷಾತ್ಕಾರ ಅನ್ನುವ ಒಂದು ನುಡಿಯ ಮೇಲೆ ತನ್ನ ಜೀವನವನ್ನು ಮುಡಿಪಾಗಿಡುತ್ತಾನೆ. ಇಂಥ ಉತ್ತಮವಾದ ಚಿತ್ರ ಡಾಕ್ಟರ್ ರಾಜ್ಕುಮಾರ್ ಅವರು, ಪೃಥ್ವಿರಾಜ್ ಕಪೂರ್ ಅವರು ಮತ್ತೆ ಪುಟ್ಟಣ್ಣ ಕಣಗಾಲ್ ಈ ಮೂರು ಜನ ಸೇರಿ ಮಾಡಿದ ಚಿತ್ರ ಕನ್ನಡ ಚಿತ್ರರಂಗಕ್ಕೆ ಒಂದು ಮೈಲಿಗಲ್ಲು ಆಯಿತು. ಪ್ರೇಕ್ಷಕರೇ, ಹಿಂದಿನ ಚಿತ್ರಗಳಲ್ಲಿ ನೀವು ಗಮನಿಸಬೇಕಾದಂತಹ ವಿಷಯ ಅಂತ ಹೇಳಿದ್ರೆ ಅದು ಆಕ್ಷನ್ ಚಿತ್ರ ಇರಲಿ, ಭಕ್ತಿ ಪ್ರಧಾನ ಚಿತ್ರ ಆಗಲಿ, ಸಾಂಸಾರಿಕ ಚಿತ್ರ ಆಗಲಿ, ಅಲ್ಲಲ್ಲಿ ಹಾಸ್ಯದ ಸನ್ನಿವೇಶಗಳನ್ನ ಇಡ್ತಾ ಇದ್ದಿದ್ದು ಒಂದು ರೂಢಿ ಆಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಯೋಚನೆ ಬಂತು, ಯಾತಕ್ಕೆ ಹಾಸ್ಯವನ್ನೇ ಪ್ರಧಾನವಾಗಿಟ್ಟುಕೊಂಡು ಒಂದು ಸಿನಿಮಾ ಮಾಡಬಾರದು. ಪರಿಣಾಮನೇ 1967ರಲ್ಲಿ ಲಗ್ನಪತ್ರಿಕೆ ಅನ್ನೋ ಒಂದು ಸಿನಿಮಾ ಬಿಡುಗಡೆಯಾಯಿತು. ಲಗ್ನಪತ್ರಿಕೆ ಚಿತ್ರದಲ್ಲಿ ರಾಜ್ಕುಮಾರ್ ನರಸಿಂಹರಾಜು ಅವರು ಮತ್ತು ದ್ವಾರಕೀಶರ್ ಅವರು ಮೂರು ಜನ ಸ್ನೇಹಿತರು. ರಾಜ್ಕುಮಾರ್ ಅವರಿಗೆ ಬ್ರಹ್ಮಚಾರಿಯಾಗಬೇಕು ಅನ್ನೋ ಒಂದು ಗುರಿ, ಅದಕ್ಕೋಸ್ಕರ ಬ್ರಹ್ಮಚಾರಿಗಳ ಒಂದು ಸಂಘನ ಕಟ್ಟಿರ್ತಾರೆ. ಯಾರು ಹೆಂಗಸು ಕೊಡಬಾರದು, ಹೆಂಗಸು ಮಾತಾಡಬಾರದು, ಹೆಂಗಸರು ವಿಷಯಕ್ಕೆ ಹೋಗಬಾರ್ದು ಅನ್ನೋ ಒಂದು ರೂಲ್ಸ್ ಗಳನ್ನ ಫಾರ್ಮೇಷನ್ ಮಾಡಿಕೊಂಡಿರ್ತಾರೆ.
ಇವರುಗಳೆಲ್ಲ ಒಂದು ಸಂದರ್ಭದಲ್ಲಿ ಒಂದು ಹೊರಗಡೆ ಹೋಗಂಗಾಗತ್ತೆ, ಅದು ಒಂದು ಮದುವೆಗೂ ಏನು. ಅಲ್ಲಿ ರಾಜ್ಕುಮಾರ್ ಅವರಿಗೆ ಪ್ರೇಮ ಬಂಧನವಾಗುತ್ತದೆ, ಆದ್ರೆ ಅದನ್ನ ಅವರು ತೋರಿಸ್ಕೊಳೋದಿಲ್ಲ. ಸೊ ಹೀಗೆ ಬ್ರಹ್ಮಚಾರಿ ಹೇಗೆ ಪ್ರೇಮಕ್ಕೆ ಬಲಿಯಾಗ್ತಾನೆ, ಪ್ರೇಮ ಭಾಷಕ್ಕೆ ಬೀಳ್ತಾನೆ ಅನ್ನೋ ಒಂದು ಈ ಸುಂದರ ಹಾಸ್ಯ ಚಿತ್ರ ಇವತ್ತಿಗೂ ಸಹ ಮೆಲುಕು ಹಾಕಿದ್ರೆ ಒಂದು ಮನಸ್ಸಿಗೆ ಆನಂದ ಸಿಗುತ್ತೆ. ರಾಜ್ಕುಮಾರ್ ಅವರ ಮತ್ತೊಂದು ಬಹಳ ನೆನಪಿನಲ್ಲಿ ಇಡುವಂತ ಚಿತ್ರ ಅಂತ ಹೇಳಿದ್ರೆ ಗಾಂಧಿನಗರ. ಈ ಗಾಂಧಿನಗರ ಚಿತ್ರದಲ್ಲಿ ಒಂದು ವಠಾರದಲ್ಲಿ ನಾಯಕ ನಟ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ದಿವಸ ವಾರದನ್ನ ಅಂತ ಅವಾಗೆಲ್ಲ ಇತ್ತು. ಪುರುಷ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಅನ್ಸುತ್ತೆ, ಒಳ್ಳೆ ಪ್ರತೀತಿ ಇತ್ತು. ಬಡವರು ವಿದ್ಯೆಯನ್ನ ಆರಿಸಿ ಬದುಕನ್ನ ನಡೆಸ್ತಾ ಇರುವವರು ವಾರಕ್ಕೆ ಒಂದು ದಿವಸ ಅಂತ ಹುಡುಗರಿಗೆ ಊಟವನ್ನ ಹಾಕ್ತಾರೆ. ಈ ರೀತಿ ವಾರದ ಅನ್ನದಲ್ಲಿ ಒಂದು ವಠಾರದಲ್ಲಿ ತನ್ನ ಬದುಕನ್ನು ನಡೆಸಿಕೊಂಡು ಓದ್ತಾ ಇರೋ ಒಬ್ಬ ಹುಡುಗನಿಗೆ ಆ ನಾಯಕಿ ನಟಿಯ ಮೇಲೆ ಪ್ರೇಮ ಬರುತ್ತೆ. ಆತನ ಆ ಆ ನಡತೆ ಒಂದು ಒಟ್ಟು ವಠಾರದಲ್ಲಿ ಯಾವ ರೀತಿ ಆ ಪ್ರೇಮಗಳು ಇದ್ವು ಅವರವರ ಒಡನೆ ಅಂತ ಹೇಳಿ ಆ ಒಡನಾಟದ ಬಗ್ಗೆ ಈ ಸಿನಿಮಾ 1968 ಇಸ್ವಿನಲ್ಲಿ ತೆರೆಗೆ ಬಂದ ಈ ಚಿತ್ರವನ್ನು KSL ಸ್ವಾಮಿ ಅವರು ನಿರ್ದೇಶಿಸಿದ್ರು. ಪ್ರೇಕ್ಷಕರೇ, ನಾನೀಗ ಡಾಕ್ಟರ್ ರಾಜ್ಕುಮಾರ್ ಅವರ 3 ಚಿತ್ರಗಳ ಬಗ್ಗೆ ನಿಮ್ಮ ಗಮನವನ್ನು ಸೆಳೆಯಲು ಇಷ್ಟಪಡ್ತೀನಿ. ಮೊದಲನೇ 1968 ಇಸ್ವಿನಲ್ಲಿ ತೆರೆಗಂಡ ಗೀತಪ್ರಿಯ ನಿರ್ದೇಶನದ ಮಣ್ಣಿನ ಮಣ್ಣು. ಎರಡನೆಯದು 72 ಇಸ್ವಿನಲ್ಲಿ ಬಿಡುಗಡೆಯಾದ ಸಿದ್ದಲಿಂಗಯ್ಯ ನಿರ್ದೇಶನದ ಬಂಗಾರದ ಮನುಷ್ಯ, ಮತ್ತು ಸಿದ್ದಲಿಂಗಯ್ಯ ಅವರದೇ ನಿರ್ದೇಶನದಲ್ಲಿ ಬಂದ 73 ಇಸ್ವಿಯ ದೂರದ ಬೆಟ್ಟ ಚಿತ್ರ. ಈ 3 ಚಿತ್ರಗಳು ನಗರ ಜೀವನ ಮತ್ತು ಹಳ್ಳಿಯ ಜೀವನದ ಮೇಲೆ ಕ್ಷಕಿರಣ ಬೀಳ್ತಾ ಇತ್ತು. ಮಣ್ಣಿನ ಮಗ ಚಿತ್ರದ ಹೇಗೆ ಒಬ್ಬ ರೈತ, ನಾಯಕ ನಟ ರೈತ, ಪಟ್ಟಣದ ಹುಡುಗಿಯೊಡನೆ ಪ್ರೇಮಕ್ಕೆ ಬೀಳ್ತಾನೆ, ಕೊನೆಗೆ ಆ ಹುಡುಗಿ ರೈತನಿಗೆ ನಾಯಕ ನಟನಿಗೆ ಹೇಳ್ತಾನೆ, ನಾನು ನಿನ್ನನ್ನು ಮದುವೆ ಆಗ್ತೀನಿ, ಆದ್ರೆ ನೀನು ಬಂದು ಪಟ್ಟಣದಲ್ಲಿ ನೆಲೆಸಬೇಕು ಅಂತ ಹೇಳ್ತಾನೆ. ರಾಜ್ಕುಮಾರ್ ಅವರಿಗೆ ತನ್ನ ಪ್ರೇಮಕ್ಕಿಂತ ತನ್ನ ಮಣ್ಣಿನ ಸೇವೆ ಮಾಡುವ ವೃತ್ತಿ ಹೆಚ್ಚಾಗತ್ತೆ. ಅವರು ಆ ನಿರ್ಧಾರ ಮಾಡಿ ನಾಯಕಿಗೆ ಗೌರವದಿಂದ ಅವಳ ಪ್ರೇಮವನ್ನ ತಿರಸ್ಕರಿಸ್ತಾರೆ. ಕೊನೆಗೆ ನಾಯಕಿ ನಾಯಕನ ಜೊತೆಗೆ ಹಳ್ಳಿಯಲ್ಲೇ ಜೀವನ ಮಾಡೋದಕ್ಕೆ ನಿರ್ಧರಿಸ್ತಾಳೆ. ಇದು ಎಷ್ಟೋ ಹೆಣ್ಣು ಮಕ್ಕಳಿಗೆ ಒಂದು ಸಂದೇಶ ಹೋಯ್ತು ಆ ಕಾಲದಲ್ಲಿ. ಅಂದ್ರೆ ರೈತರಲ್ಲೂ ಸಹ ಒಳ್ಳೆ ಹುಡುಗರು ಇರ್ತಾರೆ, ತಾವು ಪಟ್ಟಣ ಜೀವನಕ್ಕೆ ಹೋಗಿ ಅಲ್ಲೂ ಸಹ ಗೌರವದಿಂದ ಜೀವನ ಮಾಡಬಹುದು ಅನ್ನೋ ಒಂದು ಸಂದೇಶ ಇತ್ತು. ಆ ಕಾಲದಲ್ಲಿ ಹೆಚ್ಚು ಹಳ್ಳಿ ಹುಡುಗಿರುಗಳು ಪಟ್ಟಣದ ಹುಡುಗರ ಜೊತೆ ಮದುವೆ ಆಗೋದು, ಮತ್ತೆ ಪಟ್ಟಣದ ಹುಡುಗಿಯರು ಪಟ್ಟಣದ ಹುಡುಗನನ್ನೇ ಮದುವೆ ಆಗುವ ಯೋಚನೆಗಳಿತ್ತು. ಅಂತಹ ಸಂದರ್ಭದಲ್ಲಿ ಮಣ್ಣಿನ ಮಗ ಈ ಒಂದು ಹೊಸ ಸಂದೇಶವನ್ನು ತೆಗೆದುಕೊಂಡು ಸಮಾಜದ ಮುಂದೆ ಬಂತು. 1972 ಇಸ್ವಿನಿಂದ ಬಿಡುಗಡೆಯಾದ ಬಂಗಾರದ ಮನುಷ್ಯವನ್ನ ಕಥೆಯನ್ನು ನೋಡಿದಾಗ ಅಲ್ಲೂ ಸಹ ಆ ಚಿತ್ರವನ್ನ ನೋಡಿದ ಮೇಲೆ ಎಷ್ಟೋ ಜನ IAS IPS ಮಾಡಿದಂತ ಯುವಕರು ಹಳ್ಳಿಗಳಿಗೆ ಮರಳಿ ರೈತಾಪಿ ಜೀವನವನ್ನ ನಡೆಸಲು ಮುಂದಾದರು. ಇದು ಬಂಗಾರದ ಮನುಷ್ಯ ಚಿತ್ರದಿಂದ ಒಂದು ಹೊಸ ಪರಿಣಾಮ ಬೀಳಿತು ಸಮಾಜದ ಮೇಲೆ. ನಂತರ ಬಂದ ದೂರದ ಬೆಟ್ಟಲು ಸಹ ಬದುಕನ್ನು ಕಟ್ಟಿಕೊಳ್ಳಲು
ನಗರ ಜೀವನವನ್ನು ಇಷ್ಟಪಟ್ಟು ಬಂದ ಒಂದು ಗಂಡ ಹೆಂಡತಿಯರು ನಗರ ಜೀವನದಲ್ಲಿ ಯಾವ ರೀತಿ ಸಿಲುಕಿ ಹಾಕೊಳ್ತಾರೆ ಅನ್ನೋ ಒಂದು ಸಂದೇಶವನ್ನ ಆ ಚಿತ್ರ ಕೊಡುತ್ತೆ ಇಂತ ಮೂರು ಅದ್ಭುತ ಚಿತ್ರಗಳ ಕಥಾ ಆಯ್ಕೆಯನ್ನು ಮಾಡಿಕೊಂಡ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ನಟನೆಯಿಂದ ಸಮಾಜಕ್ಕೆ ಯುವಕರಿಗೆ ಅಂತ ಒಳ್ಳೆಯ ಸಂದೇಶವನ್ನು ಕೊಟ್ಟ ಇದು ಮೂರು ಮುತ್ತು ಪ್ರೇಕ್ಷಕರೇ ಮತ್ತೊಂದು ವಿಷಯ ನಾನು ನಿಮ್ಮ ಗಮನಕ್ಕೆ ತರ್ತೀನಿ ಕನ್ನಡ ಚಿತ್ರರಂಗದಲ್ಲಿ ಸಂಪೂರ್ಣ ವರ್ಣಚಿತ್ರ ಅನ್ನೋದು ಕಲ್ಯಾಣ್ ಕುಮಾರ್ ನಟಿಸಿರುವ ಅಮರಶಿಲ್ಪಿ ಜಕ್ಕಣಾಚಾರ್ಯ ಆದ್ರೂ ಪ್ರಪ್ರಥಮ ಬಾರಿಗೆ ವರ್ಣಚಿತ್ರ ಅಂತ ಆರಂಭ ಆಗಿತ್ತು ವೀರಕೇಸರಿ ಅನ್ನೋ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರದಲ್ಲಿ ಆ ಚಿತ್ರದಲ್ಲಿ ಎರಡು ರೀಲ್ಗಳು ವರ್ಣದಾಗಿತ್ತು ಅಂದರೆ ವರ್ಣದ ಯುಗದ ಆರಂಭ ಡಾಕ್ಟರ್ ರಾಜ್ಕುಮಾರ್ ಅವರ ವೀರಕೇಸರಿ ಚಿತ್ರದಿಂದ ಆರಂಭವಾಗಿ ಅದೊಂದು ಹೊಸ ಯುಗಕ್ಕೆ ನಾಂದಿಯಾಯಿತು ಪ್ರೇಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಈ ನಮ್ಮ ಮುತ್ತು ರಾಜನ ಹಲವಾರು ಮುತ್ತುಗಳ ಬಗ್ಗೆ ವಿಶ್ಲೇಷಣೆ ಮಾಡೋಣ ನಮಸ್ಕಾರ